ಪಾಲಕ್ ಸೊಪ್ಪಿನ ಅಥವಾ ಬಸಳೆ ಸೊಪ್ಪಿನ ಆರೋಗ್ಯಕಾರಿ ಪ್ರಯೋಜನಗಳು ಅಗಣಿತವಾದವು. ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿವೆ. ಒಂದು ವೇಳೆ ನಿಮಗೆ ಪಾಲಕ್ ಸೊಪ್ಪಿನ ಸ್ವಾದವು ಇಷ್ಟವಾಗುವುದಿಲ್ಲ ಎಂದಿಟ್ಟುಕೊಳ್ಳಿ, ನೀವು ಪಾಲಕ್ ಸೊಪ್ಪನ್ನು ಬೇರೆ ಯಾವುದೋ ತರಕಾರಿಯೊಂದಿಗೆ ಬೆರೆಸಿಕೊಂಡು ಸೇವಿಸಬೇಕು. ಆದರೆ ನೀವು ಮಾತ್ರ ಯಾವುದೇ ಕಾರಣಕ್ಕಾಗಿಯಾದರೂ ಸಹ ಪಾಲಕ್ ಸೊಪ್ಪಿನ ಆರೋಗ್ಯಕಾರಿ ಪ್ರಯೋಜನಗಳಿಂದ ವಂಚಿತವಾಗಬಾರದು. ಏಕೆಂದರೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ಅತ್ಯುತ್ತಮವಾದದ್ದು. ಹಸಿ ತರಕಾರಿ ಹಾಗೂ ಕಾಯಿಪಲ್ಯಗಳ ಆಹಾರ ಕ್ರಮವನ್ನು ಇಷ್ಟಪಡುವವರು ನೀವಾಗಿದ್ದಲ್ಲಿ ಪಾಲಕ್ ಸೊಪ್ಪನ್ನು ನಿಮ್ಮ ಆಹಾರ ವಸ್ತುಗಳ ಪಟ್ಟಿಯಲ್ಲಿ ತಪ್ಪದೇ ಸೇರಿಸಿಕೊಳ್ಳಿ. ಜೊತೆಗೆ ಪಾಲಕ್ ಜ್ಯೂಸನ್ನು ಸಹ ಹೇಗೆ ತಯಾರಿಸಿಕೊಳ್ಳಬೇಕು ಎಂಬುದನ್ನು ಅರಿತುಕೊಂಡು ಅದನ್ನು ಸೇವಿಸುವುದು ತುಂಬ ಉತ್ತಮವಾದದ್ದು. ಪಾಲಕ್ ಸೊಪ್ಪಿನ ಜ್ಯೂಸನ್ನು ತಯಾರಿಸಿಕೊಳ್ಳಲು 10 ಹಲವು ವಿಧಾನಗಳಿದ್ದು, ನೀವು ಈ ಜ್ಯೂಸ್ಗಾಗಿ ಪಾಲಕ್ ಸೊಪ್ಪಿನ ಜೊತೆ ಬಳಸಬಹುದಾದ ಇತರ ತರಕಾರಿಗಳನ್ನು ಅವಲಂಬಿಸಿಕೊಂಡು ನಿಮಗೆ ಅನುಕೂಲಕರವಾದ ಯಾವುದಾದರೂ ಒಂದು ವಿಧಾನವನ್ನು ಅನುಸರಿಸಿ ಈ ಜ್ಯೂಸನ್ನು ತಯಾರಿಸಿಕೊಂಡು ಸೇವಿಸೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳನ್ನು ಉಂಟಾಗುತ್ತವೆ ಎಂಬುದನ್ನು ನಾವು ನೋಡೋಣ. ಇದರಿಂದ ಕೀಲು ರೋಗ, ಸಂಧಿವಾತ ಹಾಗೂ ಮೂಳೆಗಳ ಟೊಳ್ಳಾಗುವಿಕೆ ರೋಗದಿಂದ ಮುಕ್ತಿಯನ್ನು ಪಡೆಯಬಹುದು. ಹಾಗೆಯೇ ಉರಿಯ ಸಂವೇದನೆ ಉಪಶಮನಗೊಳ್ಳುತ್ತದೆ, ಜೀರ್ಣಾಂಗ ವ್ಯೂಹವನ್ನು ಶುದ್ಧೀಕರಿಸುತ್ತದೆ. ಅಷ್ಟೇ ಅಲ್ಲದೆ ದೃಷ್ಟಿಯನ್ನು ಮೊನಚಾಗಿಸಿ ಕಣ್ಣಿನ ಪೊರೆ, ಇರುಳು, ಕುರುಡುತನವನ್ನು ಹೋಗಲಾಡಿಸುತ್ತದೆ. ಸ್ವಚ್ಛ ಕಾರಕದಂತೆ ಕಾರ್ಯನಿರ್ವಹಿಸುತ್ತದೆ. ವಸಡುಗಳಿಗೆ ಸಂಬಂಧಿಸಿದಂತೆ ಉಪಶಮನ ನೀಡುತ್ತದೆ. ಅಷ್ಟೇ ಅಲ್ಲದೆ ಕೆಲವೊಂದು ಬಗೆಯ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತೀವ್ರವಾಗಿ ಇದು ನಿರೋಧಿಸುತ್ತದೆ. ಮೂಳೆಗಳ ಬಲವರ್ಧನೆಗೆ ಇದು ನೆರವಾಗುತ್ತದೆ. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಮಿತಗೊಳಿಸುವುದರಲ್ಲಿ ಸಹ ಇದು ನೆರವಾಗಿ ಅನೇಕ ಬಗೆಯ ಆರೋಗ್ಯಕಾರಿ ಪ್ರಯೋಜನಗಳನ್ನು ಈ ಪಾಲಕ್ ಅಥವಾ ಬಸಳೆ ಸೊಪ್ಪು ನೀಡುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.